ಫ್ರೆಂಡ್ಸ್, ಬಸಳೆ ಪುಂಡಿ ಅಂತೇಳಿ ಕೇಳಿದ್ದೀರಾ? ಹಾಗೆ ಹೇಳಿದ್ರಂಟಲ್ಲ, ನಮ್ಮ ಹಿರಿಯರೆಲ್ಲ ಹಳೆ ಕಾಲದಲ್ಲಿ ಮಾಡ್ತಾ ಇದ್ದಂಥ ಒಂದು ತಿಂಡಿ ಆಯಿತಾ. ಅದಕ್ಕೆ ಬಸಳೆ ಅಂತೇಳಿದ್ರೆ ತುಂಬ ಇಂಪಾರ್ಟೆಂಟ್. ಹಾಗೆ ನಾನು ಬಸಳೆ ಕೊಯ್ತಾ ಇದ್ದೇನೆ. ಚಪ್ಪರದಲ್ಲೆಲ್ಲ ಒಳ್ಳೊಳ್ಳೆ ಬಸಳೆ ಸಿಗ್ತಾ ಉಂಟು, ಹಾಗೆ ಸಿಗುವಾಗ ಈ ಪುಂಡಿಯನ್ನು ಮಾಡುವ ಅಂತೇಳಿ ಒಳ್ಳೆಯದಾಗ್ತದೆ. ಹಾಗೆ ಅದನ್ನು ಮಾಡೋದು ಹೇಗೆ ಅಂತೇಳಿ ನೋಡುವ, ಬನ್ನಿ. ಯಾಕೆ ಬೇಕಾಗುವಂಥದ್ದು ಮೇಯ್ನಾಗಿ ಹೇಳುತ್ತಾ ಹೇಳತ್ತು ಬಸಳೆ ಮತ್ತು ಅದರ ಸೊಪ್ಪುಗಳು. ನೋಡಿ, ಒಳ್ಳೆಯದುಂಟು ಬಸಳೆ. ಬಸಳೆ ಪುಂಡಿಯ ಪುಂಡಿ ಮಾಡಲಿಕ್ಕೆ ನಾನಿಲ್ಲಿ 2 ಕಪ್ಪಿನಷ್ಟು ಬಿಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ. ಇದನ್ನು ಕಡಿಬೇಕು. ಮತ್ತು ಬಸಳೆ ನೀವು ಎಷ್ಟು ಬೇಕಾದ್ರೂ ತಗೊಳ್ಬೋದು. ಯಾಕೆಂತ ಹೇಳಿದರೆ ಬಸಳೆ ಹೇಗಾದರೂ ಬೆಂದಾಗುವಾಗ ಮುದ್ದೆ ಆಗೋದಲ್ಲ, ಅದಕ್ಕಿಂತ ಲೆಕ್ಕ ಇಲ್ಲ. ಪುಂಡಿ ಸ್ವಲ್ಪ ಮೆತ್ತಗಾಗಲಿಕ್ಕೆ ಬೇಕಾದ ಹಾಗೆ ಕಾಯಿ ತಗೊಂಡಿದ್ದೇನೆ, 1 ಗಡಿ ಉಪ್ಪು. ನೈಸಾಗಿ ಕಡ್ದಾಯಿತು. ನನಗೆ ಇದನ್ನು ತೆಗೆದುಕೊಳ್ತೇನೆ. ಬಣ್ಣಾಲೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿಕೊಂಡಿದ್ದೇನೆ. ಅದನ್ನೀಗ ಕಾಯಿಸ್ಲಿಕ್ಕುಂಟು ಉಂಡೆ ಹಿಟ್ಟನ್ನು. ಹಿಟ್ಟನ್ನು ಸರಿಯಾಗಿ ನೀರು ಮಾಡಿಕೊಳ್ಬೇಕು. ನಮ್ಮ ನೀರು ದೋಸೆ ಹಿಟ್ಟಿಗಿಂತಲೂ ಸ್ವಲ್ಪ ನೀರಾದರೆ ಒಳ್ಳೆಯದು. ಹಿಟ್ಟನ್ನೆಲ್ಲ ಕಡ್ದ ಈ ರೀತಿಯಾಗಿ ಆಗಿದೆ ನೋಡಿ, ಇಷ್ಟು ನೀರು ಮಾಡಿದ್ದೇನೆ. ಇಲ್ಲದ್ರೆ ಹಿಟ್ಟು ಬೇಯುವುದಿಲ್ಲ. ಈಗ ಬಸಳೆಯನ್ನೆಲ್ಲ ಕೊರೆದುಕೊಳ್ಳುವ. ಇದರ ಸೊಪ್ಪನ್ನು ಮಾತ್ರ ಹೀಗೆ ಚೂಟಿ ಬಸಳೆಯನ್ನೆಲ್ಲ ಈ ರೀತಿಯಾಗಿ ಕೊರೆದುಕೊಂಡಿದ್ದೇನೆ. ಉಳಿದ ದಂಟನ್ನು ಕೂಡ ಇಷ್ಟು ಶುದ್ಧಕ್ಕೆ ನಾವು ಸಾಂಬಾರಿಗೆಲ್ಲ ಯೂಸ್ ಮಾಡೋ ಕೊರಿತೇವಲ್ಲ, ಅದೇ ರೀತಿಯಲ್ಲಿ ಕೊರೆದುಕೊಂಡದ್ದು. ನಾವಿಲ್ಲಿ ಕಡ್ದಿಟ್ಟಂತಹ ಹಿಟ್ಟನ್ನು ಪುಂಡಿ ಮಾಡಲಿಕ್ಕೆ ಫಸ್ಟಿಗೆ ಇಲ್ಲಿ ಕಾಯಿಸಿಕೊಳ್ಳುವ. ನಾವು ಈ ಬಸಳೆಯ ಹೋಳುಗಳನ್ನು ಬೇಯಿಸ್ಲಿಕ್ಕುಂಟು. ಬೇಯಿಸ್ಲಿಕ್ಕೆ ನೀರು ಸ್ವಲ್ಪ ಕುದಿಲಿಕ್ಕೆ ಇಟ್ಟಿದ್ದೇನೆ. ಅದು ಕುದಿ ಹೊತ್ತೇನೆ ನಮಗೆ ಇದಾದಿತ್ತು ಅಂತೇಳಿ ಫಸ್ಟಿಗೆ ಇದನ್ನು ಮಾಡ್ತಾ ಇದ್ದೇನೆ. ಉಂಡೆ ಮಾಡುವ ಹದಕ್ಕೆ ಇಟ್ಟು ಗಟ್ಟಿ ಆದಮೇಲೆ ಇಳಿಸಿಕೊಳ್ಬೋದು. ಇದೀಗ ನೀರು ಚೆನ್ನಾಗಿ ಕುದೀತಾ ಉಂಟು. ಬಸಳೆ ದಡಿಯನ್ನು ಫಸ್ಟಿಗೆ ಹಾಕಿಕೊಳ್ತೇನೆ. ಬಸಳೆ ದಡಿಯನ್ನು ನಿಮಗೆ ಬೇಕಾದ ರೀತಿಯಲ್ಲಿ ಹಾಕಿಕೊಳ್ಬೋದು. ಜಾಸ್ತಿ ನಿಮಗೆ ತಿನ್ನಲಿಕ್ಕೆ ಒಳ್ಳೇದಾಗ್ತದೆ ಅಂತ ಹೇಳಿದರೆ ಹಾಗೆ ಹಾಕಿಕೊಳ್ಬೋದು. ಇಲ್ಲಾಂತ ಹೇಳಿದರೆ ಸ್ವಲ್ಪ ಹಾಕಿಕೊಂಡ್ರೆ ಸಾಕು. ಯಾಕೆಂತ ಹೇಳಿದರೆ ಪುಂಡಿ ಕೂಡ ನಾವು ಮಾಡಿದ್ದಕ್ಕೆ ಹಾಕ್ಲಿಕ್ಕೆ ಉಂಟು. ಹಾಗಾಗಿ ಬಸಳೆ ದಡಿ ಜಾಸ್ತಿ ಬೇಕಾಗುತ್ತದೆ, ಸೊಪ್ಪೆ ಜಾಸ್ತಿ ಬೇಕಾಗುವಂಥದ್ದು. ಕೊಚ್ಚಿಟ್ಟಂಥ ಸೊಪ್ಪನ್ನು ಕೂಡ ಸೇರಿಸಿಕೊಳ್ತೇನೆ. ನೀರು ಕುದಿಯುವಾಗ ಹಾಕುವುದು ಯಾಕೆಂತ ಹೇಳಿದರೆ, ಇಲ್ಲದ್ರೆ ಬಸಳೆ ಸ್ವಲ್ಪ ಲೋಳೆ ಅಂಶ ಜಾಸ್ತಿ ಅಲ್ಲ, ಹಾಗೆ ತಣ್ಣೀರಿಗೆ ಹಾಕಿದರೆ ಅದು ಜಾಸ್ತಿ ಲೋಳೆ ಲೋಳೆ ಆಗ್ತದೆ. ಇದು ಕುದಿತಾ ಇದ್ದಾಗೆ ಇದಕ್ಕೆ ಉಪ್ಪು, ಹುಳಿ, ಬೆಲ್ಲ ಮತ್ತು ಅರಶಿನ ಹುಡಿ ಅದನ್ನು ನಾಲ್ಕನ್ನು ಸೇರಿಸ್ತೇನೆ. ರುಚಿಗೆ ಬೇಕಾದಾಗೆ ಸೇರಿಸಿದರೆ ಆಯಿತು. ಇನ್ನು ಈ ಹಿಟ್ಟನ್ನೆಲ್ಲ ಚಿಕ್ಕ ಚಿಕ್ಕ ಪುಂಡಿ ಮಾಡಿಕೊಳ್ಬೇಕು. ಇಷ್ಟಿಷ್ಟು ಸಣ್ಣ ಸಣ್ಣ ಸಾಕು. ಪುಂಡಿ ಎಲ್ಲ ಮಾಡಿ ಆಯಿತು ನೋಡಿ, ಈ ರೀತಿಯಾಗಿ ಚಿಕ್ಕ ಚಿಕ್ಕಕ್ಕೆ ಮಾಡಿಕೊಂಡದ್ದು. ಇಲ್ಲಿ ಈಗ ಬಸಳೆ ಕೂಡ ಬೆಂತು, ಒಳ್ಳೆ ಕುದೀತಾ ಉಂಟು. ಕುದೀತಾ ಇರುವಾಗಲೇ ನಾವು ಈ ಉಂಡೆಯನ್ನು ಇದಕ್ಕೆ ಹಾಕಿಕೊಳ್ಳೋದು. ಇಲ್ಲ ಇದ್ರೆ ಕುದೀತಾ ಇಲ್ಲ ಅಂತೇಳಿ ಆದರೆ ನಿಮಗೆ ಉಂಡೆ ಎಲ್ಲ ಕರಡಿ ಹೋಗುವ ಸಾಧ್ಯತೆ ಇರ್ತದೆ. ಮೆಲ್ಲಗೆ ಅಲ್ಲಿಗೆ ಮುಳುಗಿ ನಿಲ್ಲುವಾಗೆ ಮಾಡಿದರೆ ಆಯಿತು. ಸಾಧಾರಣ ಮಧ್ಯಮ ಬೆಂಕಿಯಲ್ಲಿ ಇಟ್ಟುಕೊಂಡು ಸರಿಯಾಗಿ ಕುದಿಸಿದರೆ ಆಯಿತು. ಜಾಸ್ತಿ ದೊಡ್ಡ ಮಾಡಿದರೆ ನಿಮಗೆ ಅಡಿ ಕೂತ್ಕೊಳ್ಬೋದು ಅದು. ಇನ್ನೇ ಇದಕ್ಕೊಂದು ಮಸಾಲೆ ಹುರಿಯುವ. ಬಸಳೆ ಪುಂಡಿಯ ಮಸಾಲೆಗೆ ನಾನಿಲ್ಲಿ ಉಪಯೋಗಿಸೋದು 2 ಚಮಚ, ಸಾಸಿವೆ 1 ಚಮಚ, ಮತ್ತು ಮೆಂತೆ 1/4 ಚಮಚ, ಜೀರಿಗೆ 1 ಚಮಚ, ಮತ್ತು ಮೆಣಸು, ಕುಮಟೆ ಮೆಣಸು 1/8-9, ಖಾರಕ್ಕೆ ಬೇಕಾದಾಗ ತಗೊಳ್ಬೋದು. ಹಾಗೆ ಮತ್ತು ತೆಂಗಿನೆಣ್ಣೆ ಹುರಿಲಿಕ್ಕೆ, ಮತ್ತು ಬೇವು ಸೊಪ್ಪು 1/4 ಚಮಚದಷ್ಟು ತೆಂಗಿನೆಣ್ಣೆ. ಎಣ್ಣೆ ಬಿಸಿಯಾದ ಕೂಡಲೇ ಈ ಮಸಾಲೆಗಳನ್ನೆಲ್ಲವನ್ನು ಹಾಕಿಕೊಳ್ತೇನೆ ಒಟ್ಟಿಗೆ. ಕೊನೆಯಲ್ಲಿ ಬೇವು ಸೊಪ್ಪು. ಮಸಾಲೆ ಎಲ್ಲ ಹುರಿದು ಒಳ್ಳೆ ಪರಿಮಳ ಬಂದಾಗುವಾಗ 1 ಕಡಿ ಕಾಯಿ ಉಂಟು, 1.5 ಕಾಯಿ, 1.5 ಕಡಿ ಕಾಯಿ, ಅದರೊಟ್ಟಿಗೆ ಈ ಮಸಾಲೆಯನ್ನು ಸೇರಿಸಿಕೊಂಡು ಕಡಿದುಕೊಳ್ಳುದು. ಮಸಾಲೆಯನ್ನೆಲ್ಲ ಸಾಧಾರಣ ನಾವು ಸಾಂಬಾರಿಗೆ ಕಡಿಯುವುದಿಲ್ಲ, ಅದೇ ರೀತಿಯಲ್ಲಿ ಕಡಿತೇನೆ. ಇದೀಗ ನೋಡಿ, ಮಸಾಲೆಯನ್ನು ಈ ರೀತಿಯಾಗಿ ಸಾಂಬಾರಿಗೆಲ್ಲ ಕಡಿಯ ರೀತಿಯಲ್ಲಿ ನುಣ್ಣಾಗಿ ಕಡಿದು ತಗೊಂಡು ಬಂದಿದ್ದೇನೆ. ಅದೇ ರೀತಿಯಲ್ಲಿ ಇಲ್ಲಿ ಪುಂಡಿ ಕೂಡ ಬೆಂತು, ಬೆಂದು ಸ್ವಲ್ಪ ಮಂದ ಕೂಡ ಆಗಿದೆ. ಇದರಲ್ಲಿ ಬೇಯಲಿಕ್ಕೆ ಅಂತೇಳಿ ತುಂಬ ಹೊತ್ತು ಅಂತ ಇಲ್ಲ, 5-10 ನಿಮಿಷದಲ್ಲಿ ಬೇಯುತ್ತದೆ. ಸಣ್ಣ ಸಣ್ಣ ಪುಂಡಿಯಾದ ಕಾರಣ ಇದು ಕರಗಿಯಲ್ಲ ಅಂತ ಹೋಗಲಿಲ್ಲ ನೋಡಿ.
ಹೀಗೆ ಉಂಟು. ಇನ್ನೀಗ ಇದನ್ನು ಸೇರಿಸಿಕೊಳ್ತೇನೆ. ಈಗ ಸರಿಯಾಗಿ ಬೆರೆಸಿಕೊಳ್ಳುವ. ಒಳ್ಳೆ ಘಮ ಅಂತೇಳಿ ಪರಿಮಳ ಬರ್ತಾ ಉಂಟು ಬಸಳೆ ಮತ್ತು ನಮ್ಮ ಮಸಾಲೆ ಕೂಡ ಒಳ್ಳೆ ಪರಿಮಳ ಬರ್ತದೆ. ಇದೀಗ ಚೆನ್ನಾಗಿ ಕುದಿದಿದೆ, ಒಳ್ಳೆ ಮಂದ ಕೂಡ ಬಂತು ನೋಡಿ. ನನಗೆ ಇದಕ್ಕೊಂದು ಒಗ್ಗರಣೆ ಹಾಕಬೇಕು, ನೀರುಳ್ಳಿ ಎಲ್ಲ ಹಾಕಿ ಒಂದು ಒಗ್ಗರಣೆ ಪರಿಮಳಕ್ಕೆ. ನೀರುಳ್ಳಿ ಒಂದು ಸ್ವಲ್ಪ ಒಳ್ಳೆ ಫ್ರೈ ಮಾಡಿ ಹಾಕಿದರೆ ಒಗ್ಗರಣೆ ಎಲ್ಲ ಹಾಕಿದರೆ ಆಯಿತು. ಬಿಸಿ ಬಿಸಿ ಬಸಳೆ ಪುಂಡಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಸಾಂಪ್ರದಾಯಿಕವಾದಂತಹ ಬಸಳೆ ಪುಂಡಿ ಬೆಳಿಗ್ಗೆಗೆ ಬೇಕಾದರೂ ಮಾಡ್ಬೋದು, ಸಂಜೆ ಹೊತ್ತಿಗೆ ಬೇಕಾದರೂ ಮಾಡ್ಬೋದು. ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ, ಹೆಲ್ತಿ ಕೂಡ.